ಬೆಂಗಳೂರು ತಂಡಕ್ಕೆ ಬಂದ ಮೇಲೆ ಸುರ್ಜಿತ್ ಸಿಂಗ್ ಹೇಳಿದ್ದೇನು, ಪ್ರೊ ಕಬಡ್ಡಿ ಹರಾಜು 2023 ಸೂಪರ್ ಆದಂತ ತಂಡ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಕಟ್ಟದಕ್ಕೆ ರೆಡಿ ಆಗ್ತಿದೆ, ಹಾಗೇನೆ ಕಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸುರ್ಜಿತ್ ಸಿಂಗ್ ಅವರನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಪರ್ಚೇಸ್ ಮಾಡಿದ್ದಾರೆ, ಆಸ್ ಎ ಕ್ಯಾಪ್ಟನ್ ಆಗೂ ಕೂಡ ನೋಡ್ತಾ ಇದ್ದಾರೆ ಅಂತಾನೆ ಹೇಳ್ತೀನಿ. ಡಿಫೆಂಡರ್, ಒಳ್ಳೆ ಡಿಫೆಂಡರ್ ಸುರ್ಜಿತ್ ಸಿಂಗ್. ಇದೀಗ ಏನು ಹೇಳಿದ್ದಾರಪ್ಪ ಅಂದರೆ, ಎಲ್ಲರಿಗೂ ನಮಸ್ಕಾರ ಅಂತಾನೆ ಹೇಳಿದ್ದಾರೆ. ನಮಸ್ಕಾರ ಬೆಂಗಳೂರು ಅಂತ ಕೂಡ ಹೇಳಿದ್ದಾರೆ ಸುರ್ಜಿತ್ ಸಿಂಗ್. ಸುರ್ಜಿತ್ ಸಿಂಗ್ ಅವರ ಬಗ್ಗೆ ಹೇಳೋದಾದರೆ, ರೀಸೆಂಟ್ ಆಗಿ ನಡೆದಂಥ ಏಷ್ಯನ್ ಗೇಮ್ಸ್ನಲ್ಲಿ ಟೀಮ್ ಇಂಡಿಯಾ ತಂಡದಲ್ಲಿ ಇದ್ದರು, ಸೂಪರ್ ಆದಂಥ ಪರ್ಫಾರ್ಮೆನ್ಸ್ ಕೊಟ್ಟಿದ್ದರು, ಗೋಲ್ಡ್ ಮೆಡಲು ಕೂಡ ಗೆದ್ದಿದ್ದರು, ಇದೀಗ ನಮ್ಮ ತಂಡಕ್ಕೆ ಸೇರ್ಪಡೆಯಾಗಿದ್ದಾರೆ. ಇದು ಖುಷಿಯಾದ ಸುದ್ದಿ ಅಂತಲೇ ಹೇಳ್ತೀನಿ. ಇದೇ ಥರ ಸುರ್ಜಿತ್ ಸಿಂಗ್ ಅವರು ನಮ್ಮ ತಂಡಕ್ಕೂ ಆಡಬೇಕು, ಆವಾಗ ನಮ್ಮ ತಂಡ ಗೆಲ್ಲುತ್ತೆ. ಪ್ರೊ ಕಬಡ್ಡಿ ಸೀಸನ್ 10 ನಮ್ಮ ಬೆಂಗಳೂರು ಬುಲ್ಸ್ ತಂಡ ಸೀಸನ್ 6ರಲ್ಲಿ ಗೆದ್ದಿತ್ತು, ಅದಾದ ನಂತರ ಸೆಮಿಫೈನಲ್ ಎಲಿಮಿನೇಟರ್ ಫೈನಲ್ ಗಂಟ ಹೋಗಿತ್ತು, ಅಲ್ಲಿಂದ ನಾವು ಪಂದ್ಯವನ್ನು ಗೆಲ್ಲೋದಕ್ಕೆ ಆಗಿಲ್ಲ. ಇದೀಗ ನಮ್ಮ ತಂಡ ಗೆಲ್ಲಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ ಅಂತಲೇ ಹೇಳ್ತೀನಿ. ಪ್ರೊ ಕಬಡ್ಡಿ 2023ರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಹೇಗೆಲ್ಲ ಪರ್ಫಾರ್ಮೆನ್ಸ್ ಕೊಡಬಹುದು ಅಂತ ನೀವೇ ಹೇಳಿ. ಇದು ಸುರ್ಜಿತ್ ಸಿಂಗ್ ಹೇಳಿರುವ ಮಾತುಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಪೇಜ್ನ ತಪ್ಪದೇ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ನೋಡ್ತೀರಾ, ಫಾಲೋ ಮಾಡಿ.